ಉದ್ದೇಶ ಏನಂದರೆ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇಲ್ಲಿ, ಲೈಫ್ ಸ್ಟೈಲ್ ಚೇಂಜನ್ನು ಕರೆಕ್ಟ್ ಮಾಡ್ಕೊಂಡು ಬೇಕಾಗ್ತದೆ. ಈ ಲೈಫ್ ಸ್ಟೈಲಲ್ಲಿ ಮೇನು ಆಯುರ್ವೇದದಲ್ಲಿ ವಾಗ್ಭಟ ಮಹರ್ಷಿ ಕ್ಲಿಯರಾಗಿ ಹೇಳಿದರು ಎಂತ ಅಂದರೆ, ಸ್ವಸ್ಥ ಆಯು ರಕ್ಷಾರ್ಥಂ ಬ್ರಹ್ಮ ಮುಹೂರ್ತೆ ಉತ್ತಿಷ್ಠೆಯೇತ್. ನೀವು ಅಂದರೆ ನಿಮ್ಮ ಲೈಫ್ ಸ್ಪ್ಯಾನು ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಉತ್ತಿಷ್ಠ ಅಂದರೆ ಯು ಹೌ ಟು ಗೆಟ್ ಅಪ್. ಅಂದರೆ ಬ್ರಹ್ಮ ಮುಹೂರ್ತ ಅಂದರೆ 4 o'clock ಅಲ್ಲ, 4 to 6 ಎನಿ ಟೈಮ್ ಯು ಕ್ಯಾನ್ ಗೆಟ್ ಅಪ್. ಅದರ ನಂತರ ಸ್ನಾನ ಮಾಡೋದು ಬಹಳ ಇಂಪಾರ್ಟೆಂಟ್. ಆ ಸ್ನಾನದಲ್ಲಿ ಉತ್ತಮ ಸ್ನಾನ, ಮಧ್ಯಮ ಸ್ನಾನ, ಅಧಮ ಸ್ನಾನ ಅಂತ, ಅಧಮಾಧಮ ಸ್ನಾನ ಅಂತ ಒಂದು ವೆರೈಟೀಸ್ ಉಂಟು. 4 to 5 ಯಾರು ಸ್ನಾನ ಮಾಡ್ತಾರೋ ಅದಕ್ಕೂ ಋಷಿ ಸ್ನಾನ ಅಂತ ಹೆಸರು. 5 to 6 ದೇವ ಸ್ನಾನ ಅಂತ ಹೆಸರು. 6 to 7 ಮನುಷ್ಯ ಸ್ನಾನ ಅಂತ ಹೆಸರು. 7 ರಾಕ್ಷಸ ಸ್ನಾನ ಅಂತ ಹೆಸರು. ಅದಕ್ಕೋಸ್ಕರ ಈ ಸಮಾಜ ಎಲ್ಲ ಈಗ ರಾಕ್ಷಸ ಸ್ನಾನ ಮಾಡ್ತಾ ಇದ್ರೆ ಶಾಸ್ತ್ರ ಪ್ರಕಾರ ಯಾರೂ ಫಾಲೋ ಮಾಡ್ತಾ ಇಲ್ಲ. ಮತ್ತು ಶಾಸ್ತ್ರ ಪ್ರಕಾರ ಏನಂದರೆ, ಡೇ ಟೈಮಲ್ಲಿ ರಾಜಸಿಕ ಗುಣ ಪ್ರಧಾನ ಇರ್ತದೆ, ನೈಟ್ ಟೈಮಲ್ಲಿ ತಾಮಸಿಕ ಗುಣ ಪ್ರಧಾನ ಇರ್ತದೆ. ಮತ್ತು ನೈಟ್ ಟೈಮು ಯಾರೂ ನಿದ್ರೆ ಮಾಡ್ತಾ ಇಲ್ಲ. ಯಾಕಂದರೆ ಪ್ರಕೃತಿಯಲ್ಲಿ ತಾಮಸಿಕ ಇರುವಾಗ, ನೀವು ರಾಜಸ್ಸಲ್ಲಿ ಇರುವಾಗ ನಿಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗ್ತದೆ. ಅದರಿಂದ ಈ ಹಾರ್ಟ್ ಮೇಲೆ ಎಫೆಕ್ಟ್ ಆಗಿ ಎಲ್ಲರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಉಂಟು. ಯಾರು ಬೇಗ ನಿದ್ರೆ ಮಾಡ್ತಾರೋ ಅವರಿಗೆ ಯಾ ರೋಗ ಬರುವುದಿಲ್ಲ. ಮತ್ತು ಆಯುರ್ವೇದದಲ್ಲಿ ಇನ್ನೊಂದು ವಿಷಯ ಹೇಳಿದರು, ನಮ್ಮ ಶರೀರ ಯಾವಾಗ ಎಕ್ಸಾಸ್ಟ್ ಆಗ್ತದೆ ಅಂದರೆ, ವ್ಯಾಯಾಮ ಮಾಡುವಾಗ, ತುಂಬ ಮಾತಾಡುವಾಗ, ತುಂಬ ನಗುವಾಗ, ತುಂಬ ಸಾಹಸ ಮಾಡುವಾಗ, ಮತ್ತು ಜಾಗರಣ ಮಾಡುವಾಗನೂ ನಮ್ಮ ಶರೀರ ಎಕ್ಸಾಸ್ಟ್ ಮಾಡ್ತದೆ. ಈಗ ಮುಂಚಿನ ಕಾಲದಲ್ಲಿ ಎಲ್ಲರೂ ಶಿವರಾತ್ರಿಗೆ ಮಾತ್ರ ಜಾಗರಣ ಮಾಡ್ತಾಯಿದ್ರು, ಅದು ಇಲ್ಲ. ಈಗ ಎವ್ರಿ ಡೇ ಜಾಗರಣವೇ. ಆ ಜಾಗರಣೆ ಮಾಡುವಾಗ ಹಾರ್ಟ್ಗೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಟ್ರೈ ಟು ಸ್ಲೀಪ್ ಎರ್ಲಿ ನೈಟ್ಸ್. ದಿಸ್ ಈಸ್ ಮೈ ರಿಕ್ವೆಸ್ಟ್ ಆ್ಯಸ್ ಎ ಯೋಗ ಥೆರಪಿಸ್ಟ್.